ಅವ್ರ ಹತ್ರ ನಮ್ಮ ಮನೆಯಲ್ಲಿ ಒಂದು ಹಸು ಈದಿದೆ, ಗಂಡು ಕರು ಆಗಿದೆ, 2 ಗಂಟೆಗೆ ಅದು ಈದಿರೋದು. ಅದರ ಕೆಚ್ಚಲಿಂದ ಹಾಲು ಕಂಟಿನ್ಯೂಸ್ಲಿ ಬರ್ತಲಿದೆ, ಸ್ಟಾಪ್ ಆಗಿಲ್ಲ ಅಂತ ಊರಿಂದ ಫೋನ್ ಬಂದಿತ್ತು. ಅದಕ್ಕೇನಾದರೂ ರೀಸನ್ನು ಸ್ಟಾಪ್ ಆಗಕ್ಕೆ ಏನಾದರೂ ಹೇಳಂಗಿದ್ರೆ ಹೇಳಿ ಪ್ಲೀಸ್. ಫಸ್ಟ್ ಪ್ರತಿಜ್ಞೆ ಮಾಡಿ, ಯಾವುದೇ ಕಾರಣಕ್ಕೂ ಗಂಡು ಕರುವನ್ನು ಕಸಾಯಿಗೆ ಕೊಡೋದಿಲ್ಲ. 3 ತಿಂಗಳು ದೊಡ್ಡದಾಗಿ ಹಾಲು ಬಿಟ್ಟ ನಂತರ ನಾವು ಯಾರಿಗಾದರೂ ಉಳ್ಕೊಳ್ಕೊಂಡು ಕೊಡ್ತೀವಿ, ಇಲ್ಲಾಂದರೆ ಗೋಶಾಲೆಗೆ ಕೊಡ್ತೀವಿ ಅಂತ ಪ್ರತಿಜ್ಞೆ ಮಾಡಿ. ಯಾವುದೇ ಕಾರಣಕ್ಕೂ ನಾವು ಆ ಗಂಡು ಕರುವನ್ನು ಯಾರಿಗೂ ಮಾರುವುದಿಲ್ಲ, ಕಸಾಯಿ ಖಾನೆಗಂತೂ ಅಸಲಿ ಕೊಡೋದೇ ಇಲ್ಲ ಅವ್ರ ಹತ್ರ. ಇನ್ನೊಂದೇನು ಅಂತಂದರೆ, ಅದು ನಮ್ಮ ಮಾವ ಬೇಸಾಯ ಯಾವಾಗಲೂ ದನದಲ್ಲೇ ಮಾಡೋದು, ಅದನ್ನು ಮನೆಯಲ್ಲೇ ಸಾಕ್ಬಿಟ್ಟು ಅದರಿಂದ ಅದ್ರ ಜೊತೆ ಅದರಲ್ಲೇ ಬೇಸಾಯ ಮಾಡೋಕ್ಕೆ ಬೆಳೆಸ್ಕೊ ಅಂತ ಹೇಳಿದ್ದೀನಿ. ನಮ್ಮ ಮಾವ ನಮ್ಮ ಮಾತು ಯಾವತ್ತೂ ಮೀರೋದಿಲ್ಲ, ನಾನು ಅದೇ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಇವಾಗ ಕಮ್ಮಿ ಆಗಿದೆಯಂತೆ ಅವ್ರ ಹತ್ರ, ಅದು ಮೈ ಬಿಗಿ ಮಾಡಿ ಊಕರಿಸಿದಾಗ ಬರುತ್ತಂತೆ. ಇವಾಗ ಏನು ಬರ್ತಿದೆ ಅನ್ನೋದನ್ನು ಕಳಿಸಿದ್ದಾರೆ ನೋಡಿ. ಇದೊಂದು ಅದೃಶ್ಯದ ಸಂಕೇತ. ದೇವತಾ ದೇನುಗಳಿಗೆ, ದೇನು ಅಂದರೆ ಹಸು, ದೇವತಾ ದೇನುಗಳಿಗೆ ಮಾತ್ರ ಈ ರೀತಿ ಹಾಲು ಉಕ್ಕಿ ಹರಿಯತ್ತೆ. ಇಂಥ ಹಾಲು ಕುಡಿದವರು ತುಂಬ ಪುಣ್ಯವಂತರು ಅಂತಾರೆ. ಯಾಕಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಕುಡಿದಿದ್ದು ಇಂಥ ಹಾಲೆ, ತುಂಬ ಯಡಿಯೂರು ಸಿದ್ಧಲಿಂಗೇಶ್ವರರು ಕುಡಿದಿದ್ದು ಇಂಥ ಹಾಲೆ. ಹಸು ಆ ಹಾಲನ್ನು ಹುತ್ತದೊಳಗೋಗಿ ಬಿಡ್ತಾ ಇತ್ತು. ಇಂಥ ದೇವದೇನುಗಳನ್ನು ಪಡೆದಿರೋ ನೀವೇ ಧನ್ಯರು. ಒಳ್ಳೆಯದಾಗತ್ತೆ, ಬಟ್ ನಿಧಾನಕ್ಕೆ ನಿಂತೋಗುತ್ತೆ. ಮ್ಯಾಕ್ಸಿಮಮ್ 3 ದಿನ ಸ್ವಲ್ಪ ಬರ್ಬೋದು, ಮತ್ತೆ ನಿಂತೋಗುತ್ತೆ. ತಾಯ್ತನ ಹೆಚ್ಚಿರುವಂಥ ಹಸು ಇದು, ತುಂಬ ಪವಿತ್ರವಾದ ಹಸು. ಪುಣ್ಯ ಮಾಡಿದಿರಿ ನೀವು. ತುಂಬ ತುಂಬ ಧನ್ಯವಾದ ಸರ್, ಧನ್ಯವಾದ. ನಾನು ಹೇಳಿದ್ದೀನಿ ಕರು ಅದು ಮಾರೋದು ಬೇಡ, ಏನು ಮಾರೋದೇ ಇಲ್ಲ ಬೇಡ ಅಂತ ಹೇಳಿದ್ದೆ. ಬಟ್ ಅವ್ರು ನಾವು ಯಾವಾಗ ಮಾರಿದ್ದೀವಿ ಅಂತನಪ್ಪ, ಯಾವತ್ತೂ ಮಾರೋದಿಲ್ಲ. ನಾವು ಇನ್ನೊಂದು ವರ್ಷದೊಳಗಡೆ ಅದನ್ನು ಚೆನ್ನಾಗಿ ಸಾಕಿ ಬೇಸಾಯ ಮಾಡೋಣ ಅಂತ ಇದ್ದೀನಪ್ಪ ಸಾರ್, ನಾವು ಮಾರೋದೇ ಇಲ್ಲ ಅಂತ ಹೇಳಿದ್ರು ನಮ್ಮ ಮಾವ ಕೂಡ. ನಾನು ನಮಸ್ತೆ ಗೆಳೆಯರೆ, ನೋಡಿ ಪ್ರಾಣಿಗಳ ಸಂವೇದನೆಯನ್ನು. ಪ್ರಾಣಿಗಳಿಗೆ ತನಗೆ ಹುಟ್ಟಿರುವುದು ಗಂಡ ಹೆಣ್ಣ ಎನ್ನುವುದು ಹಾಗೆಯೇ ಗೊತ್ತಾಗ್ಬಿಡುತ್ತೆ. ಸಮಾಜದಲ್ಲಿ ಆಗು ಹೋಗುಗಳು ಕೂಡ ಅದಕ್ಕೆ ಗೊತ್ತಾಗುತ್ತೆ. ಜಗತ್ತಿನ ಜೀವಕೋಟಿಯ ಹೆಣ್ಣು ದೇವತೆಗೆ ತನ್ನ ಮಗು ತೊಂದರೆಯಲ್ಲಿದ್ದೀನಿ ಅಂತ ಗೊತ್ತಾದ ತಕ್ಷಣ ಹಾಲು ಉಕ್ಕಿ ಹರಿಯೋದು ಸಹಜ. ಹಾಗೆಯೇ ಈ ಹಸುಗೆ ತನ್ನ ಮಗು ಗಂಡು ಇದನ್ನು ಇವರು ಇಟ್ಟುಕೊಳ್ಳೋದಿಲ್ಲ ಅನ್ನೋ ಭಯ ವಾತಾವರಣ ಸೃಷ್ಟಿಯಾಗಿ ಹಾಲು ಉಕ್ಕಿ ಹರಿಯೋದಕ್ಕೆ ಶುರುವಾಗಿದೆ. ಯಾವಾಗ ಇವರು ಪ್ರತಿಸ್ಪಂದಿಸಿದ್ರೋ, ಪ್ರತಿಜ್ಞೆಯ ತರಂಗಗಳು ಸ್ಪಂದಿಸಿದೆಯೋ, ಆಗ ಹಾಲು ಬರೋದು ನಿಂತೋಯ್ತು. ಇದಕ್ಕೆ ಉದಾಹರಣೆಯಾಗಿ ಈ ವಿಡಿಯೋ ನಿಮಗೆ ಅರ್ಪಣೆ. ಧನ್ಯವಾದ. ಅಹೋರಾತ್ರ. ಅಜ್ಞಾನ ಪೀಠಿಗಳು ಕಲಿಸುವ ಪಾಠ, ತಾಯ ಕಡಿದು ಗುಂಡುಣ್ಣಿರಿ ಊಟ. ಅಜ್ಞಾನ ಪೀಠಿಗಳು ಕಲಿಸುವ ಪಾಠ, ತಾಯ ಕಡಿದು ಗುಂಡುಣ್ಣಿರಿ ಊಟ. ಎಲ್ಲರಿಗೂ ಉಣಿಸಿದಳು, ದೇಶವನೇ ತಣಿಸಿದಳು ಗೋಮಾತೆ, ನಮ್ಮ ಗೋಮಾತೆ. ಹಾಲ ಕುಡಿದು ವಿಷವ ಕಕ್ಕುವ ನೀವು, ವಿಷವ ಕುಡಿಯಲು ಹೊರಟಿದ್ದೀರಿ. ಹಾಲ ಕುಡಿದು ವಿಷವ ಕಕ್ಕುವ ನೀವು, ವಿಷವ ಕುಡಿಯಲು ಹೊರಟಿದ್ದೀರಿ. ನರಭಕ್ಷಕರನ್ನು ಕೊಂದ ಭೀಮನಂದು, ನರಭಕ್ಷಕರನ್ನು ಕೊಂದ ಭೀಮನಂದು. ಗೋಹತ್ಯೆ ನಿಲ್ಲಿಸಿದ ಕೃಷ್ಣ ಬಂದು, ಗೋಹತ್ಯೆ ನಿಲ್ಲಿಸಿದ ಕೃಷ್ಣ ಬಂದು. ಜ್ಞಾನಪೀಠದ ಮದವು ನೆತ್ತಿಗೇರಿ, ಬೀದಿಗಿಳಿದಿದ್ದೀರಿ ಹದ್ದು ಮೀರಿ. ಜ್ಞಾನಪೀಠದ ಮದವು ನೆತ್ತಿಗೇರಿ, ಬೀದಿಗಿಳಿದಿದ್ದೀರಿ ಹದ್ದು ಮೀರಿ. ನಮ್ಮಮ್ಮ ನಿಮ್ಮಮ್ಮ ಅವರಮ್ಮ ಇವರಮ್ಮ, ನಮ್ಮಮ್ಮ ನಿಮ್ಮಮ್ಮ ಅವರಮ್ಮ ಇವರಮ್ಮ, ಎಲ್ಲರಮ್ಮನು ಇವಳು ಕಾಮಧೇನು. ಗಣತಂತ್ರವಿಂದಿವಳ ರಕ್ಷಣೆಗೆ ನಿಂದಿಗುದು,
ರಕ್ಷಣೆಗೆ ನಿಲ್ಲದಿರಿ ಸಾಕಾಗಿದೆ ನಿಮ್ಮ ಜ್ಞಾನದ ಕಾಟ ಗಣತಂತ್ರವಿಂದಿವಳ ರಕ್ಷಣೆಗೆ ನಿಂದಿಗುದು ರಕ್ಷಣೆಗೆ ನಿಲ್ಲದಿರಿ ಸಾಕಾಗಿದೆ ನಿಮ್ಮ ಅಜ್ಞಾನದ ಕಾಟ ಸಾಕಾಗಿದೆ ನಿಮ್ಮ ಅಜ್ಞಾನದ ಕಾಟ ಜ್ಞಾನದ ಕಾಟ ನಿಮ್ಮ ಜ್ಞಾನದ ಕಾಟ